ಎಸ್, ಚನ್ನಪಟ್ಟಣ ಉಪಚುನಾವಣೆ ದಿನದ ದಿನಕ್ಕೆ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. ನಮ್ಮ ಜೊತೆ ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮತ ಪ್ರಚಾರವನ್ನ ನಡೆಸ್ತಾ ಇರುವಂತಹ ಮಾಜಿ ಸಚಿವರು MTB ನಾಗರಾಜ್ ಅವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಉಚ್ಚಯ್ಯನದೊಡ್ಡಿ ಗ್ರಾಮದಲ್ಲಿ ಮತಯಾಚನೆಯನ್ನು ನಡೆಸ್ತಾ ಇದ್ದೀರಾ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ. ಆದರೆ ಕಾಂಗ್ರೆಸ್ ನಾಯಕರುಗಳು ಹಾಗೆಯೇ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರವೇ ಏನು ಚನ್ನಪಟ್ಟಣದಲ್ಲಿ ಬಂದಿಳಿದಿದೆ ಏನು ಅಂದರೆ ಈ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಸ್ಲೇಬೇಕು ಅಂತ. ಏನು ಹೇಳ್ತೀರಿ ಈ ಬಗ್ಗೆ? ನೋಡಿ, ನಾನು ಭಾಷಣದಲ್ಲಿ ಹೇಳಿ ಹೋಗ್ಬೋದು, ನಾನು ಕಾಂಗ್ರೆಸ್ಸನ್ನು ಸೋಲಿಸ್ತೀನಿ ಅಂತ ಹೇಳ್ಬೋದು. ಸೋಲಿಸೋರು ಗೆಲ್ಲಿಸೋರು ನಾವಲ್ಲ, ಇಲ್ಲಿದ್ದಾರಲ್ಲ ಮತದಾರ ಪ್ರಭುಗಳು, ಇಲ್ಲಿರ್ತಕ್ಕಂಥ ಈ ನೂರಾರು ಜನರು ಇಲ್ಲಿ ಮತದಾರರಿದ್ದಲ್ಲ, ಸೋಲು ಗೆಲುವಿನ ತೀರ್ಮಾನ ಮಾಡ್ತಕ್ಕಂಥವ್ರು ಮತದಾರರ ಪ್ರಭುಗಳು. ನಾವು ಕೂಡ ಈಗಾಗಲೇ ಚನ್ನಪಟ್ಟಣ ನಗರಸಭೆ ಈಗಾಗಲೇ ಎರಡು ಮೂರು ವಾರ್ಡ್ಗಳಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ನಾವು ಈಗಾಗಲೇ ಚುನಾವಣೆ ಪ್ರಚಾರಗಳ ಭಾಷಣಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು BJP ಮತ್ತು JDS ಎರಡೂ ಪಕ್ಷಗಳ ಮುಖಂಡರುಗಳು ಕೂಡ ಈಗಾಗಲೇ 15 ದಿವಸಗಳಿಂದ ಇವತ್ತು ಇಡೀ ಈ ಒಂದು ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ, ನಗರಸಭೆ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ, ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಎಲ್ಲ ಮುಖಂಡರುಗಳು ಬಂದು ಭಾಳ ವೇಗವಾದಂಥ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನೀಗಾಗಲೇ ಎಲ್ಲ ಜನರ ನಾಡಿ ಮಿಡಿತ, ಆ ಜನರ ಭಾವನೆಗಳನ್ನು ನಾನೆಲ್ಲ ಗಮನಿಸಿದ್ದೇನೆ. ಇವೆಲ್ಲ ನೋಡಿದಾಗ ಈ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರಿಗೆ ಖಂಡಿತವಾಗಿ ಅವರು ಬಹುಮತಗಳಿಂದ ಜಯಶೀಲರಾಗಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಅವರು ಇವತ್ತು ಈ ಒಂದು NDA ಎರಡು ಪಕ್ಷಗಳ ಬಾವುಟವನ್ನು ವಿಧಾನಸೌಧದ ಮೇಲೆ ಹಾರಿಸ್ತಾರೆ ಅನ್ನೋದು ನಮಗೆ ನಂಬಿಕೆ ಆಗಿದೆ. ಸರ್, ಈಗಾಗಲೇ ಇದು ಪ್ರತಿಷ್ಠೆಯ ಕಣವಾಗಿದೆ ಚನ್ನಪಟ್ಟಣ ಅನ್ನೋಂಥದ್ದು, HD ಕುಮಾರಸ್ವಾಮಿ ವರ್ಸಸ್ DK ಬ್ರದರ್ಸ್ ಅನ್ನೋ ರೀತಿ ಆಗಿದೆ. ಇಷ್ಟೊಂದು ಪ್ರತಿಷ್ಠೆ, ಇಷ್ಟೊಂದು ರೋಚಕ ಕಣವಾಗಿರೋ ಕಾರಣ, ಸೊ ಈ ಒಂದು ಏನು ಚನ್ನಪಟ್ಟಣ ಉಪಚುನಾವಣೆ ದಿನದಿಂದ ದಿನಕ್ಕೆ ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ನಿಮ್ಗೇನು ಅನ್ಸುತ್ತೆ ಸರ್, ಯಾಕೆಂದ್ರೆ ತಾವು ಕೂಡ ಸಾಕಷ್ಟು ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಾ, ಗೆದ್ದಿದ್ದೀರಾ, ಸೋತಿದ್ದೀರಾ, ಸೋಲು ಗೆಲುವು ಎರಡನ್ನೂ ಸ್ಪರ್ಧೆ ಮಾಡಿದ್ದೀರಾ? ಎಸ್ ಎಸ್. ನೋಡಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಆಡಳಿತದಲ್ಲಿದೆ, ಆಯಿತಾ? ಕುಮಾರಸ್ವಾಮಿ ಅವರು ಎರಡು ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲಸ ಮಾಡಿದ್ದಾರೆ. ದೇವೇಗೌಡರು ಈ ದೇಶದ ಪ್ರಧಾನಿ ಮಂತ್ರಿಗಳಾಗಿ ಈ ದೇಶದ ಕೆಲಸ ಅಭಿವೃದ್ಧಿಯನ್ನು ಕೂಡ ದೇವೇಗೌಡರು ಮಾಡಿದ್ದಾರೆ. ಇದು ಎರಡ ರಾಜಕೀಯ ಪಕ್ಷಗಳ ಇವತ್ತು ಎರಡು ರಾಜಕೀಯ ಪಕ್ಷಗಳ ಜಿದ್ದಾಜಿದ್ದಿಯಾಗಿ ನಡೆಯತಕ್ಕಂಥ ಈ ಒಂದು ಚುನಾವಣೆ, ಈ ಚುನಾವಣೆ. ಆದ್ದರಿಂದ ಕುಮಾರಸ್ವಾಮಿಯವರು ಇದೇ ಮತಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಿಂತು ಎರಡು ಸಾರಿ ಶಾಸಕರಾಗಿ ಈ ಚನ್ನಪಟ್ಟಣದ ಮತದಾರರ ಆಶೀರ್ವಾದದಿಂದ ಎರಡು ಸಾರಿ ಆಯ್ಕೆಯಾಗಿ ಶಾಸಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ಏನು ಈ ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಈ NDA ಎರಡು ಪಕ್ಷಗಳು ಸೇರಿ ಕುಮಾರಸ್ವಾಮಿಯವರು ನೀವು ನಿಲ್ಲೇಬೇಕು ಈ ಪಾರ್ಲಿಮೆಂಟ್ ಕ್ಷೇತ್ರದಿಂದ ಅಂತೇಳಿ ಅವರನ್ನ ಒತ್ತಾಯಪೂರ್ವಕವಾಗಿ ಅವರು ಇಲ್ಲಿ ನಿಲ್ಲಿಸಿದ್ದಾರೆ, ನಿಲ್ಲಿಸಿ ಅವ್ರು ಗೆದ್ದಿದ್ದಾರೆ. ಈಗಾಗಲೇ NDA ಸರ್ಕಾರದಲ್ಲಿ ಅವರು ಸಚಿವರು ಆಗಿದ್ದಾರೆ. ಆದ್ದರಿಂದ ಈ ಮುಂದಿನ ದಿನಗಳಲ್ಲಿ ಈ ತಾಲೂಕು ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಈ ತಾಲೂಕಿನ ಮತದಾರರು ಗೆಲ್ಲಿಸಬೇಕು. ಮುಂದಿನ ಅಭಿವೃದ್ಧಿ, ಅವರು ಕೂಡ ಇನ್ನೂ ಯುವಕರಿದ್ದಾರೆ, ಅವರು ಎರಡು ಚುನಾವಣೆಯಲ್ಲಿ ನಿಂತು ಸೋತಿದ್ದಾರೆ, ಇದು ಮೂರನೇ ಚುನಾವಣೆ. ಈ ಚುನಾವಣೆಯಲ್ಲಿ ಅವ್ರಿಗೆ ಆಶೀರ್ವಾದ ಜನ ಮಾಡಬೇಕು, ಮಾಡಿ ಅವರು ಗೆಲ್ಲಿಸಿ ಈ ತಾಲೂಕು ಈ ಗ್ರಾಮಗಳ ಒಂದು ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನೋದೇ ಇದು ಮತದಾರರ ಭಾವನೆಗಳು. ಓಕೆ, ಒಟ್ಟಾರೆ NDA ನಾಯಕರು ಮುಖಂಡರುಗಳು ಎಲ್ಲರೂ ಸೇರಿ ಚುನಾವಣಾ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ಆದರೆ ಸ್ವತಃ ದೇವೇಗೌಡರು ತಮ್ಮ ಇಳಿ ವಯಸ್ಸಲ್ಲಿ ಈಗ ಮತ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಎಲ್ಲದು ಒಂದು ಲೆಕ್ಕಾಚಾರ, ಆದರೆ ದೇವೇಗೌಡರದ ಇನ್ನೊಂದು ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ದೇವೇಗೌಡರ ಪ್ರಚಾರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಷ್ಟರ ಮಟ್ಟಿಗೆ ವರದಾನ ಆಗುತ್ತೆ ಅಂತ ನೋಡಿ. ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಲವಾರು ಖಾತೆಗಳ ಸಚಿವರಾಗಿ, ಪ್ರಧಾನಮಂತ್ರಿಗಳಾಗಿ 50 ವರ್ಷದ ರಾಜಕೀಯ ತನ್ನ ಜೀವನದ ಬದುಕನ್ನೇ ರಾಜಕೀಯಕ್ಕಾಗಿ ಅವರು ತ್ಯಾಗ ಮಾಡಿದಂಥವ್ರು ದೇವೇಗೌಡರು, ಅರ್ಥ ಆಯ್ತಾ? ಇವತ್ತು ಇಂಥ ಒಂದು
ಅವರು ವೃದ್ಧಾಪ್ಯ ವಯಸ್ಸಿನಲ್ಲಿ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹೋಗಿ ಅವರು ಪ್ರಚಾರಗಳು ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ನಾವು ಮೆಚ್ಚುಗೆ ಪಡುವಂಥದ್ದು. ಆದ್ದರಿಂದ ಆ ದೇವೇಗೌಡರು ಅವರ ಒಂದು ಕಣ್ಣು ಮುಂದೆ ನನ್ನ ಮಗ ಒಬ್ಬ ಶಾಸಕನಾಗಲಿ ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅವರ ಆಸೆ ಆಕಾಂಕ್ಷೆಗಳು ಈ ಚುನಾವಣೆಯಲ್ಲಿ ಈಡೇರಿಸ್ತಾರೆ, ಈಡೇರ್ತದೆ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಸರ್, ನೀರಾವರಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ ಚನ್ನಪಟ್ಟಣ ಉಪಚುನಾವಣೆ, ತಾವೇನು ಹೇಳ್ತೀರಾ, ತಮ್ಮ ಅಭಿಪ್ರಾಯ ಏನು ಅಂತ? ಏನು ನೀರಾವರಿ, ಏನು ಇಗ್ಲೂರು ಡ್ಯಾಮು ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿಪಿ ಯೋಗೇಶ್ವರ ಅವ್ರನ್ನ ನೀರಾವರಿ ಭಗೀರಥ ಅಂತ ಕರಿತಿದ್ರು ಇಷ್ಟು ದಿನ, ಆದ್ರೆ ಈಗ ಅದು ಚರ್ಚೆ ಬೇರೆ ರೀತಿ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನೋಡ್ರಿ, ಅವರು ಯೋಗೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಬಿಜೆಪಿ ಪಕ್ಷದಲ್ಲಿದ್ದಾರೆ, ನನಗೂ ಕೂಡ ಬಹಳ ಸ್ನೇಹಿತರಾಗಿದ್ದು ಅಂತಾರೆ ಅವರು. ಅರ್ಥ ಆಯ್ತಾ? ಅವರು 5-6 ಚುನಾವಣೆಗಳಲ್ಲಿ ನಿಂತಿದ್ದಾರೆ, 4-5 ಸಾರಿ ಶಾಸಕರಾಗಿ ಜನ ಅವ್ರನ್ನೂ ಆಯ್ಕೆ ಮಾಡಿದ್ದಾರೆ. ಇಲ್ವಾ? 4 ಸಾರಿ ಏನೋ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ 2 ಸಾರಿ ಹಾಕಿದ್ದಾರೆ, ಬಿಜೆಪಿಯಲ್ಲಿ ಒಂದು ಸಾರಿ ಗೆದ್ದಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಒಂದು ಸಾರಿ ಗೆದ್ದಿದ್ದಾರೆ, 4-5 ಸಾರಿ ಶಾಸಕರು ಮಾಡಿದ್ದಾರೆ. ಇವ್ರನ್ನೂ ಒಂದು ಸಾರಿ ಶಾಸಕರು ಮಾಡಲಿ. ಇವರು ಮುಂದಿನ 3-5 ವರ್ಷಗಳ ಆಡಳಿತ ಅಭಿವೃದ್ಧಿ, ಅವರ ಪ್ರೀತಿ ವಿಶ್ವಾಸನ ಜನರಿಗೆ ಗೊತ್ತಾಗ್ಬೇಕಲ್ಲ. ಯುವಕರಿಗೊಂದು ಚಾನ್ಸ್ ಕೊಡ್ಲಿ, ಒಂದು ಅವಕಾಶ ಕೊಡ್ಲಿ. ಅವ್ರನ್ನೂ ಒಂದು ಸಾರಿ ನೋಡ್ಲಿ. ಪಾಪ ಯೋಗೇಶ್ವರನು 5-6 ಸಾರಿ ನೋಡವ್ರೆ, ಇವ್ರನ್ನೂ ಒಂದು ಸಾರಿ ನೋಡ್ಲಿ, ಗೊತ್ತಾಗ್ಬೇಕಲ್ಲ. ನೋಡಿದಾಗ ಅವರ ಆಡಳಿತ, ಅವರ ಅಭಿವೃದ್ಧಿ, ಅವರ ಪ್ರೀತಿ, ಅವ್ರ ಭಾವನೆಗಳು, ಅವ್ರ ಭಕ್ತಿಗಳು, ಅವ್ರ ವಿಶ್ವಾಸ ನೋಡಿದಾಗ ತಾನೇ ಜನರಿಗೆ ಗೊತ್ತಾಗೋದು. ಏನು ನೋಡಿದಾಗ ಏನು ಗೊತ್ತಾಗ್ತದೆ? ಅದರಿಂದ ಒಂದು ಸಾರಿ ಆಶೀರ್ವಾದ ಮಾಡಲಿ, ಅವರು 3-5 ವರ್ಷ ಕೆಲಸ ನೋಡಲಿ, ನೋಡಿದಾಗ ಗೊತ್ತಾಗ್ತದಲ್ಲ ಅಂತೇಳಿ ನಾನು ಮತದಾರರಲ್ಲಿ ನಾನು ಕೈ ಮುಗಿದು ಮತ್ತೆ ಪ್ರಾರ್ಥನೆ ಮಾಡ್ತೇನೆ.